ಮುಂದಿನ 5 ವರ್ಷದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಇರೋದಿಲ್ಲ, ವಿರೋಧ ಪಕ್ಷದಲ್ಲೂ ಕೂಡ ಕಾಂಗ್ರೆಸ್ ಇರೋದಿಲ್ಲ. ಕಾಂಗ್ರೆಸ್ ವಿರುದ್ಧ ಸಚಿವ ಆರ್ ಅಶೋಕ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಮುಂದಿನ 5 ವರ್ಷದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಇರೋದಿಲ್ಲ ಅಂತ ಕಂದಾಯ ಸಚಿವ ಆರ್ ಅಶೋಕ್ ವಾಗ್ದಾಳಿಯನ್ನ ಮಾಡಿರುವಂಥದ್ದು. ಕಾಂಗ್ರೆಸ್ ವಿರುದ್ಧ ಅವರು ಈ ರೀತಿಯಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಹಣ ಹೆಂಡ ಹಂಚಿ ಕಾಂಗ್ರೆಸ್ಗೆ ಅಭ್ಯಾಸವಾಗಿದೆ. ದೇಶದಲ್ಲಿ ಹಣ ಹೆಂಡದ ಸಂಸ್ಕೃತಿ ತಂದಿದ್ದು ಕಾಂಗ್ರೆಸ್. ಸದ್ಯ ವಿರೋಧ ಪಕ್ಷದ ಸ್ಥಾನ ಪಡೆಯಲಾಗದಂಥ ಸ್ಥಿತಿ ಇದೆ ಕಾಂಗ್ರೆಸ್ಗೆ ಅಂತ ವಾಗ್ದಾಳಿ ಮಾಡಿದ್ದಾರೆ ಕಂದಾಯ ಸಚಿವ ಅಶೋಕ್. ಸೋಲಿನ ಬಳಿಕ ಏನು ಹೇಳಬೇಕು ಅನ್ನೋದು ಈಗಲೇ ಸಿದ್ಧರಾಗ್ತಾ ಇದ್ದಾರೆ ಅವರು. ಬಿಜೆಪಿ ಹಣ ಹೆಂಡ ಹಂಚಿ ಗೆದ್ರು ಅಂತ ಸಮರ್ಥನೆ ನೀಡ್ತಾರೆ, ಸಿದ್ದರಾಮಯ್ಯ ಹೀಗೆ ಹೇಳ್ತಾರೆ ನೋಡ್ತಾರಿ ಅಂತ ಅಶೋಕ್ ಅವರು ಹೇಳಿದ್ದಾರೆ. ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ 60 ವರ್ಷ ಈ ದೇಶನ ರಾಜ್ಯನ ಆಳಿದ್ದಾರೆ, ಅವ್ರಿಗೆ ಅಭ್ಯಾಸ. ಚುನಾವಣಾ ವ್ಯವಸ್ಥೆ ಇವತ್ತೇನಾದರೂ ಹಾಳಾಗಿದ್ದರೆ ಅದಕ್ಕೆ ಮೂಲ ಪುರುಷರು ಕಾಂಗ್ರೆಸ್ ಅವರು. ಇವರ ಅನಾಚಾರದಿಂದ ಇವತ್ತು ಹಣ ಹಂಚೋ ಹೆಂಡ ಹಂಚೋ ಸಂಸ್ಕೃತಿ ಭಾಳ ವರ್ಷಗಳಿಂದೇ, ಸುಮಾರು 40-50 ವರ್ಷದಿಂದನೇ ಈ ಪರಂಪರೆಯನ್ನು ಹಾಕ್ಕೊಟ್ಟಂಥ ಮಹಾಪುರುಷರು, ಪುಣ್ಯ ಪುರುಷರು, ಕಾಂಗ್ರೆಸ್ಸಿನ ನಾಯಕರು. ಅದಕ್ಕೆ ಅವ್ರಿಗೆ ಯಾವುದೇ ನೈತಿಕ ಅಧಿಕಾರ ಇಲ್ಲ ಹೇಳೋಕ್ಕೆ. ಅವ್ರೇನು ಟ್ರೈನಿಂಗ್ ತಗೊತಾ ಇದ್ದಾರೆ? ಚುನಾವಣೆ ಆದಮೇಲೆ ರಿಸಲ್ಟ್ ಬಂದಮೇಲೆ ಏನು ಹೇಳಬೇಕು? ಅದಕ್ಕೆ ಈಗಲೇ ಪಿಟಿಕೆ ಹಾಕ್ಬಿಟ್ಟೆ ಅವ್ರು. ನಾವು ಸೋತೋತೀರಿ ಗ್ಯಾರಂಟಿ ಸೋತೋತಾರೆ ಕಾಂಗ್ರೆಸ್ ಅವರು, ಎರಡೂ ಕಡೆ ಸೋಲ್ತಾರೆ. ಅದರಿಂದ ಚುನಾವಣೆ ಆದಮೇಲೆ ಏನೋ ನಾವು ಡೈಲಾಗ್ ಹೊಡಿಯೋಕ್ಕೆ ಬೇಕಲ್ಲ ಸಿದ್ದರಾಮಯ್ಯನವ್ರಿಗೆ. ಅದಕ್ಕೆ ಇವಾಗ ನಾನು ಹೇಳಲಿಲ್ವ ಅವಾಗೆ ಬಿ ಜೆ ಪಿಯವರು ಹಣ ಹಂಚಿದ್ರು ಹೆಂಡ ಹಂಚಿದ್ರು ಅಂತ ನಾನು ಹೇಳಲಿಲ್ವಾ, ನೋಡಿ ಸತ್ಯ ಆಯಿತು ಅಂತ ಹೇಳೋಕ್ಕೆ ಒಂದು ಪೀಠಿಗೆಯನ್ನು ರೆಡಿ ಮಾಡ್ಕೊಂತಾರೆ. ಅಂದರೆ ಸೋಲಿನ ಭೀತಿಯಿಂದ ಈಗಾಗಲೇ ಸೋತಿದ್ದೀನಿ ಅನ್ನೋ ಭ್ರಮೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಬಿ ಜೆ ಪಿಗೆ ಆ ಥರದ ಒಂದು ಅವಶ್ಯಕತೆ ಇಲ್ಲ. ನಾ ಮುನಿರತ್ನ ಭ್ರಷ್ಟ ಎಂದಿದ್ದ ಸಿದ್ದರಾಮಯ್ಯಗೆ ಮುನಿರತ್ನ ಟಾಂಗ್ ಕೊಟ್ಟಿದ್ದಾರೆ. ನಾನು ಭ್ರಷ್ಟ ಅಂತಾದರೆ ಹಿಂದಿನ ಪಕ್ಷದಿಂದ ತೆಗಿಬೇಕಾಗಿತ್ತು, ಪಕ್ಷದಲ್ಲಿ ಯಾಕೆ ಇಟ್ಕೊಂಡಿದ್ರಿ ಅಂತ ಸವಾಲನ್ನು ಹಾಕಿದ್ದಾರೆ. 18ನೇ ವಯಸ್ಸಿಂದ ಆದಾಯ ತೆರಿಗೆ ಕಟ್ತಾ ಇರೋ ಮುನಿರತ್ನ ಭ್ರಷ್ಟ ಅನ್ನೋದಕ್ಕೆ ಯಾವುದಿಲ್ಲ. ಮುನಿರತ್ನ ಈ ರಾಜಕೀಯಕ್ಕೆ ಒಂದು ಶಾಸಕನಾಗಿ ಬಂದಿದ್ದು 2ನೇ ಬಾರಿ, ಒಂದು ಪಾಲಿಕೆ 10 ವರ್ಷ. ಮುನಿರತ್ನನ ಗುತ್ತಿಗೆದಾರನ ಇತಿಹಾಸ 25 ವರ್ಷ ಇದೆ, ಅರ್ಥ ಮಾಡ್ಕೋಬೇಕು. ಭ್ರಷ್ಟ ಅನ್ನೋದಕ್ಕೆ ಅಂದರೆ ಇವ್ರು ಯಾತಕ್ಕೆ ಭ್ರಷ್ಟ ಅಂತ ಗೊತ್ತಾದ್ಮೇಲೆ ಜೊತೆಯಲ್ಲಿ ಇಟ್ಕೊಂಡ್ರೆ ಅವತ್ತೇ ನಾನು ನನ್ನ ಪಕ್ಷದಿಂದ ಹೊರಹಾಕ್ಬೋದಾಯ್ತಲ್ಲ, ಮಾಡ್ಬೋದಾಯ್ತಲ್ಲ ಕೆಲಸ. ಅವ್ರಿಗೆ ಗೊತ್ತಿರಲಿಲ್ಲಂತೆ. ಗೊತ್ತಿರಲಿಲ್ವ? ಇಡೀ ಭೂಲೋಕದಲ್ಲಿ ಇರೋದೆಲ್ಲ ತಿಳ್ಕೊಂತಾರೆ. ಹಾಂ, ಅವ್ರಿಗೆ ಗೊತ್ತಿಲ್ದಾರೆ ಯಾವುದಿದೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಗೊತ್ತಿಲ್ದಿರೋ ಕದ್ದಾಲಿಕೆನೂ ಅವ್ರಿಗೆ ಗೊತ್ತಿದೆ, ಬರೀ ಒಂದೇ ಅಲ್ಲ ಇನ್ನೂ ಭಾಳಷ್ಟಿದೆ. ಕದ್ದಾಲಿಕೆಯಲ್ಲಿ ಅವ್ರದ್ದು ಇತ್ತ ಪಾತ್ರ ಎಲ್ಲ ಹೇಳ್ತೀನಿ.